हाय हेलो फ्रेंड्स एलर्गू नमस्कार वेलकम बैक टू माय चैनल एलर्गू गुड मॉर्निंग फ्रेंड्स इवत्तु बेळगे बेळगेने ब्लॉग ना स्टार्ट माडिदिनि फ्रेंड्स इवत्तु नानु बेळगिन टिफन गे मेंते पलाव माड्ता इदिनि मेंते पलाव याव रीति नानु माड्तीनि अंत हेळि इवत्तु निम्म जोते शेर माड्कोळ्ळोण अंत अन्कोंडिदिनि फ्रेंड्स बन्नि याव रीति मेंते पलाव माडोदु अंत हेळि नोडोण फ्रेंड्स मेंते पलाव माडोदक्के मेंते सोप्न स्वल्प तगोंडिदिनि इदु मिक्सी हाकोळोदक्के मत्ते कोत्तंबरि सोप्न बिडिसि इट्कोंडिदिनि करबे सोप्प तगोंडिदिनि एरडु कड्डि मत्ते इल्लि ओग्गरणेगे ईरुळ्ळिन उद्दुद्दक्के कट् माडि इट्कोंडिदिनि ओंचूर शुंठि तगोंडिदिनि बेळ्ळुळ्ळि तगोंडिदिनि सिप्पे बिडिसि सिप्पे अंद्रे मेरे सिप्पे बिडिसिर फ्रेंड्स सिप्पे बिडिसबारदु अंतरे बेळ्ळुळ्ळिदु आरोग्यक्के ओळ्ळेदल्ल अंत फ्रेंड्स सिप्पे बिडिसदेने अड़गे माडबेकंते फ्रेंड्स आरोग्यक्के ओळ्ळेदंते मत्ते टमाटोन कट् माडि इट्कोंडिदिनि इदु एल्ल मिक्सि हाकोळ्ळोदक्के फ्रेंड्स इदु शुंठि इवेल्ल मिक्सि हाकोळ्ळोदक्के इदु मात्र ओग्गरणेगे हसिमेणसिनकाय 8 हसिमेणसिनकाय तगोंडिदिनि ईरुळ्ळिनु कूड इवाग कट् माडि इट्कोंडिदिनि इदन्न स्वल्प इवाग डी फ्राई माड्कोंतीनि स्वल्प मत्ते फ्रेंड्स ओंद अर्ध होळिके हसि कोब्बरि तगोंडिदिनि इदनु स्वल्प इवाग फ्राई माड्कोंतीनि फ्रेंड्स ಒಂಚೂರು ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳತೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೋನ ಹಾಕೊಳ್ಳತಾ ಇದೀನಿ ಅದು ಇನ್ನ ಸೈಡಲ್ಲಿ ಈರುಳ್ಳಿ ಇದವಲ್ಲ ಅವು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿರೋದು ಇವಾಗ ಕೊತ್ತಂಬರಿ ಸೊಪ್ಪನ ಹಾಕೊಳ್ತಾ ಇದೀನಿ ಹಾಗೆ ಮೆಂತೆ ಸೊಪ್ಪನ ಕೂಡ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ಇವಾಗ ಕರಿಬೆ ಸೊಪ್ಪನ ಕೂಡ ಹಾಕೊಂಡು ಒಂದು ಚೂರು ನೀರು ಹಾಕಿಬಿಟ್ಟು ರುಬ್ಬಿಕೊಂಡು ಬರ್ತೀನಿ ಓಕೆ ಇವಾಗ ಮೆಂತೆ ಪಲಾವ್ಗೆ ಬೇಕಾಗಿರೋ ಮಸಾಲಾ ಪದಾರ್ಥನ ರುಬ್ಬಿಕೊಂಡಿದ್ದಾಯ್ತು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ನಾನು ಒಗ್ಗರಣೆಗೆ ಈ ಸ್ಪೂನ್ ಇಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇವಾಗ ಜೀರಿಗೆನ ಹಾಕೊಳ್ತಾ ಇದೀನಿ ಜೀರಿಗೆ ಚೆನ್ನಾಗಿ ಚಟಪಟ ಚಟಪಟ ಅಂದಮೇಲೆ ನಾನು ಇವಾಗ ಕರಿಬೆ ಸೊಪ್ಪನ ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಸಾಸಿವೆನ ಹಾಕೊಂಡಿಲ್ಲ ಫ್ರೆಂಡ್ಸ್ ಓನ್ಲಿ ಜೀರಿಗೆ ಮಾತ್ರ ಹಾಕೊಂಡಿದ್ದೀನಿ ಈಗ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತೆ ಸೊಪ್ಪನ ಹಾಕೊಳ್ತೀನಿ ಅದಕ್ಕೂ ಮುಂಚೆ ನಾನು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೆಂಪು ಕಲರ್ ಅಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ ಹಾಕೊಳ್ತಾ ಇದೀನಿ ಅದನ್ನು ಕೂಡ ಒಂದ ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಕಟ್ ಮಾಡ್ಕೊಂಡಿರೋ ಮೆಂತೆ ಸೊಪ್ಪನ ಹಾಕೊಳ್ತಾ ಇದೀನಿ ಚೆನ್ನಾಗಿ ಒಂದ ಸತಿ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ಅಂದ್ರೆ ಮೆಂತೆ ಸೊಪ್ಪು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಫುಲ್ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈಗ ನಾನು ಆಗ್ಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಳ್ತಾ ಇದೀನಿ ಚೆನ್ನಾಗಿ ಒಂದ ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾನು ಗರಂ ಮಸಾಲನ ಹಾಕೊಳ್ತಾ ಇದೀನಿ ಅಂದ್ರೆ ಸಾಂಬಾರ್ಗೆ ಹಾಕ್ತೀವಲ್ಲ ಸಾಂಬಾರ್ ಪೌಡರ್ ಆ ಮಸಾಲಾ ಪೌಡರ್ನ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ ಮಸಾಲಾ ಪದಾರ್ಥ ಇರುತ್ತೋ ಅದನ್ನು ಕೂಡ ಹಾಕೊಳ್ಳಬಹುದು ನಾನು ಒಂದ ಟೈಮ್ ಅಂಗನವಾಡಿಯಲ್ಲಿ ಕೊಟ್ಟಿರ್ತಾರಲ್ಲ ಮಸಾಲೆನ ಅದನ್ನು ಕೂಡ ಹಾಕೊಂಡಿರ್ತೀನಿ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಾನು ನೀರು ಹಾಕೊಳ್ತೀನಿ ಫ್ರೆಂಡ್ಸ್ ಈ ಚೊಂಬಿನಿಂದ ನಾನು 2 ಚಮಚ ನೀರು ಹಾಕೊಳ್ತಾ ಇದೀನಿ ಫುಲ್ ಹಾಕೊಳ್ಳೋದಿಲ್ಲ ಫುಲ್ ಚಂಬು 2 ಚಮಚ ನೀರು ಹಾಕೊಳ್ಳೋದಿಲ್ಲ ಒಂದು ಸ್ವಲ್ಪ ಅರ್ಧ ಅರ್ಧ ಹಾಕ್ತೀನಿ ಅವಾಗ ಸ್ವಲ್ಪ ರೈಸ್
ಉದುರುದ್ರಾಗಿ ಚೆನ್ನಾಗಿ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಫುಲ್ ಎರಡು ಚಂಬು ನೀರು ಹಾಕಿಬಿಟ್ರೆ ಅನ್ನ ಮೆತ್ತಗೆ ಮಿಜ್ಜಿ ಒಂದರ ಬಾತ್ ತರ ಆಗುತ್ತೆ ಈ ಗ್ಲಾಸ್ ಇಂದ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಆ ಗ್ಲಾಸ್ ಇಂದ ಎರಡು ಗ್ಲಾಸ್ ಅಕ್ಕಿ ತಗೊಂಡ್ರೆ ನಾನು ಚಂಬು ತೋರಿಸಿದ್ನಲ್ಲ ಆ ಚಂಬಷ್ಟು ನಾನು ಒಂದು ಎರಡು ಚಂಬಿಗೆ ಕಡಿಮೆ ಆಗೋಷ್ಟು ನೀರನ್ನ ಹಾಕೊಳ್ತೀನಿ ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಜಿಲ್ ಮಾತ್ರ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಎರಡು ವಿಜಿಲ್ ಕೂಗಿದ್ದಾಯಿತು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಚೆನ್ನಾಗಿ ಹೆಂಗೆ ಬೇಕಂಗೆ ಮಿಕ್ಸ್ ಮಾಡಿದ್ರೆ ರೈಸ್ ಎಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ ನಿಧಾನಕ್ಕೆ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪರ್ಫೆಕ್ಟಾಗಿ ಮೆಂತೆ ಪಲಾವ್ ರೆಡಿ ಆಯಿತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಎಮ್ಮೆಯಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನ್ ಆಗಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಯಾವಾಗ ತಿಂತೀನೋ ಅಂಥೇಳಿ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೂಪರಾಗಿ ಕಾಣಿಸ್ತಾ ಇದೆ ಅನ್ವಿತಾ ಕೂಡ ತಿಂದ್ಬಿಟ್ಟು ಹೋದ್ಲು ಸ್ಕೂಲ್ಗೆ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳಿದ್ಲು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೆಂಡ್ಸ್ ಮೆಂತೆ ಪುಲಾವ್ ಇದಕ್ಕೆ ಮೆಂತೆ ರೈಸ್ ಅಂತ ಕೂಡ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಟಿಫನ್ ಮಾಡೋಣ ನೋಡಿ ಇವಾಗ ಬೆಳಗ್ಗೆ ಬಿಡಿಸಿರೋ ರಂಗೋಲೆನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬಿಡಿಸಿದ್ದೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸಿಂಪಲ್ಲಾಗಿ ಬಿಡಿಸಿರ್ತೀನಿ ಡೈಲಿ ಬಾಗಿಲು ಮುಂದೆ ರಂಗೋಲೆನ ಹೆಂಗಾಗೈತಿ ಮೆಂತೆ ಸೊಪ್ಪಿನ ಪಲಾವ್ ಚಲೋ ಆಗೈತಿ ಸ್ಪೆಷಲ್ ಇವತ್ತು ಚಲೋ ಆಗೈತಿ ಮಸ್ತ್ ನೋಡುವಾಗನ ಕಾಣಕಂತೈತಿ ಮಸ್ತ್ ಐತ ಅಂತೇಳಿ ಫ್ರೆಂಡ್ಸ್ ಅರವಿನೂ ಇವಾಗ ತಾನೆ ಜಸ್ಟ್ ಎದ್ದ ಎದ್ಮೇಲೆ ಟಿಫನ್ ಮಾಡು ಅಂತ ಹೇಳಿ ಪ್ಲೇಟಿಗೆ ಟಿಫನ್ ಹಾಕೊಟ್ಟೆ ಪ್ಲೇಟು ಇಲ್ಲಿ ಇಟ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಾನೆ ನೋಡಿ ನೋಡಿ ಇಲ್ಲಿ ನಿಂತ್ಕೊಂಡಿದ್ದಾನೆ ಬಾಲ್ಕನಿಯಲ್ಲಿ ಎದುರುಗಡೆ ಮನೆಯವ್ರನ್ನ ಮಾತಾಡ್ತಾ ನಿಂತಿದ್ದ ಆ ಕಡೆ ಏನೋ ಮಕ್ಕಳನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ಟಿಫನ್ ಮಾಡೋದ್ಬಿಟ್ಟು ಇಲ್ಲಿ ಏನ್ ಮಾಡಕ್ಕಂತೀರಿ ಅಂಬೋ ಬರಕಂತಿತ್ತು ಆವಾಜ್ ಬರಕಂತಿತ್ತು ಏನ್ರಿ ಹೊಲ್ದೇನ್ರಿ ಬರ್ರಿ ಟಿಫನ್ ಮಾಡ್ದ ನೋಡಿ ಅಲ್ಲಿಟ್ಟು ಅಲ್ಲಿಟ್ಟು ಇಲ್ಲಿ ನಿಂದ್ರಾಕಂತೇಳಿ ಹಾಕೊಟ್ಟಿನ ಅದನ್ನ ಅದನ್ನ ಖಾಲಿ ಮಾಡೋ ಮಟ್ಟ ಆ ಜಾಗ ಬಿಟ್ಟು ಹೇಳುವಂಗಿಲ್ಲ ನೀನು ಕುತ್ಕೋ ಈಗ ಚೇರ್ ಮೇಲೆ ಕುತ್ಕೋ ಹಚ್ತೈತಿ ಕುತ್ಕೋ ಅದನ್ ತಿಂದ ಖಾಲಿ ಮಾಡಿ ಹೇಳ್ಬೇಕು ನೀನ ನಿಮ್ ಏನದ ಅದನ್ ತಿನ್ಲಾರನ ಒಂದ್ ತುತ್ ತಿನ್ನೋದು ಅಲ್ಲಿ ಇಲ್ಲಿ ಹೋಗೋದು ಮಾಡಿದೆ ಅಂದ್ರೆ ಮತ್ ನಿನ್ ಕೋಲ ತರ್ತೀನಿ ನೋಡ ನಾನು ಹೊಡೆದ ಬಿಡ್ತೀನಿ ನಾನು ಹೇಳ ತ್ರೀ ಸಿಕ್ಸ್ ಟೂ ಅನ್ಬೇಕ ಏನ ಅಟ್ ಫುಲ್ ಡೇ ಗೊಂಬೆ ನೋಡ್ಕೊಂತ ಕುಂತ ಬಿಡೋದು ಬಡ ಬಡ ಹುಣ್ಣಿ ಈಗ ಕೊಡ್ ರಿಮೋಟ್ ಕೊಡ ಅದನ್ ಮುಂದಿಡ್ತೀನಿ ನೀ ಎಲ್ಲ ಖಾಲಿ ಮಾಡಿ ಹೇಳ್ಬೇಕ ಅಲ್ಲಿ ಇಲ್ಲಿ ಹೋಗುದು ಅತ್ತಗಿತ್ತ ಹೋಗುದು ಮಾಡಿದೆ ನೋಡ್ ಮತ್ ಬರ್ತೀನಿ ಅದ್ ಕೋಲ ತಗೊಂಡ್ ಬರ್ತೀನಿ ನಾನು ಓಕೆ ಫ್ರೆಂಡ್ಸ್ ಎಲ್ಲರದು ಟಿಫನ್ ಆಯ್ತು ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಇಟ್ಟಿದ್ದೀನಿ ಬೇಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಬೇಳೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅರವಿಂದ್ ಇನ್ನು ಆದ್ರೂ ತಿಂತಾನೆ ಇದ್ದಾನೆ ಟಿಫನ್ ಅವನ್ಗೆ ತಿನ್ನಕ್ ಕೊಟ್ರೆ ಎಷ್ಟೋತ್ತರೆಗೂ ತಿಂತಾನೆ ಇರ್ತಾನೆ ಅದ್ರ ಬದಲು ನಾನೇ ತಿನ್ಸ್ಬಿಡೋಣ ಅಂತ ಅನ್ಸುತ್ತೆ ಮತ್ತೆ ಅವನ್ ಯಾವಾಗ ತಿನ್ನೋದು ಕಲಿಯೋದು ಅಂತ ಹೇಳಿ ಲೇಟ್ ಆದ್ರೂ ಆಗ್ಲಿ ಅಂತ ಹೇಳಿ ಅವನ್ಗೆ ತಿನ್ನೋದಕ್ಕೆ ಬಿಟ್ಟಿದ್ದೀನಿ ಇನ್ನು ಅವನು ಇವಾಗ ತಾನೆ ಜಸ್ಟ್ ಎದ್ದಿದ್ದಲ್ವಾ ಇನ್ನೂ ಹಾಸಿಗೆ ಮಡಚಿಲ್ಲ ಫ್ರೆಂಡ್ಸ್ ಹಾಸಿಗೆ ಮಡಚ್ಬೇಕು ಇವತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮಾಡ್ತೀನಿ ರೊಟ್ಟಿ ಇದಾವೆ ಫ್ರೆಂಡ್ಸ್ ಇವತ್ತು ರೊಟ್ಟಿ ಮಾಡೋದಿಲ್ಲ ಹಾಸಿಗೆ ಮಡಿಸ್ಬಿಟ್ಟು ಬರ್ತೀನಿ
ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಫ್ರೆಂಡ್ಸ್. ನೀವು ಅನ್ಕೊಂತಾ ಇರ್ಬೋದು ಏನ್ ಇವ್ರು ಯಾವಾಗ್ಲೂ ಸ್ವೆಟರ್ ಹಾಕೊಂಡಿರ್ತಾರೆ ಅಂತ. ತುಂಬಾ ಚಳಿ ಇದೆ, ಎಷ್ಟೋ ನಾಲ್ಕೈದು ದಿನ ಆಯ್ತು, ತುಂಬಾ ಅಂದ್ರೆ ತುಂಬಾ ಚಳಿ ಇದೆ. ಅದಕ್ಕೆ ಸ್ವೆಟರ್ ಹಾಕೊಂಡೇ ಇರ್ತೀನಿ ಯಾವಾಗ್ಲೂ. ಮಧ್ಯಾಹ್ನ ಅಷ್ಟೇ ಸ್ವಲ್ಪ ಬಿಚ್ಚಿರ್ತೀನಿ, ಸ್ವಲ್ಪ ಚಳಿ ಕಡಿಮೆ ಇರುತ್ತೆ. ಮತ್ತೆ ಸಾಯಂಕಾಲ ತಿರ್ಗಾ ಹಾಕೊಂಡಿರ್ತೀನಿ ನೋಡಿ. ತಿನ್ನೋದ್ಬಿಟ್ಟು ಕುಣಿದಾಡ್ತಾ ಇದ್ದಾನೆ. ಮಧ್ಯಾಹ್ನ ಅಷ್ಟೇ ಸ್ವಲ್ಪ ಬಿಚ್ಚಿರ್ತೀನಿ ಫ್ರೆಂಡ್ಸ್ ಸ್ವೆಟರ್, ಅವಾಗ ಸ್ವಲ್ಪ ಚಳಿ ಕಡಿಮೆ ಇರುತ್ತೆ. ಮತ್ತೆ ಸಾಯಂಕಾಲ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ವೆಟರ್ ಹಾಕೊಂಡಿರ್ತೀನಿ. ಅರವಿನ ನಮ್ಗೆಲ್ಲ ಎಷ್ಟು ಚಳಿ ಆದ್ರೂ ಅರವಿನ ಮಾತ್ರ ಚಳಿನೇ ಆಗಲ್ಲ ಫ್ರೆಂಡ್ಸ್. ನಾವು ಸ್ವೆಟರ್ ಹಾಕೊಂಡು ಹೊಚ್ಕೊಂಡು ಮಲ್ಕೊಂಡ್ರು ಇವನ್ ಮಾತ್ರ ಹೊಚ್ಕೊಳ್ಳೋದೇ ಇಲ್ಲ. ಹೊಚ್ಚಿದ್ರೆ ತೆಗ್ದು ತೆಗ್ದು ಬಿಸಾಕ್ತಾನೆ ಹೊಚ್ಚಿರ ಹಾಸಿಗೆನ. ಮತ್ತೆ ತಲೆ ಕಟ್ತೀನಿ ಅಂದ್ರೂ ತಲೆಗೂ ಕಟ್ಟಿಸ್ಕೊಳಲ್ಲ, ಒಂದ್ ಸ್ವೆಟರ್ ಹಾಕಿಸ್ಕೊಳಲ್ಲ, ಒಂದು ಹೊಚ್ಚಿದ್ರೆ ಹೊಚ್ಚಿಸ್ಕೊಳ್ಳೋದಿಲ್ಲ ಮಲ್ಕೊಂಡಾಗ. ಹಾಗೆ ಮಲಗಿರ್ತಾನೆ. ಇವನ್ ಚಳಿ ಆಗುತ್ತೋ ಇಲ್ವೋ ಅಂತ ಅನ್ಸುತ್ತೆ. ನಮ್ಗಂತೂ ಸಿಕ್ಕಾಪಟ್ಟೆ ಚಳಿ ಆಗತ್ತೆ. ನಾವೆಲ್ಲಾರು ಸ್ವೆಟರ್ ಹಾಕೊಂಡಿರ್ತೀವಿ, ನಾವೆಲ್ಲಾರು ಹೊಚ್ಕೊಂಡಿರ್ತೀವಿ ನೋಡಿ. ಹೇಳ್ತಿದ ನೋಡಿ ಇವನ್ಗೆ ಚಳಿ ಆಗಲ್ವಂತೆ. ನಿನಗೆ ಯಾಕೆ ಚಳಿ ಆಗೋದಿಲ್ಲ ಅರವಿಂದ್? ನಿನ್ನಗಾದ್ರೂ ಬರೋದಿಲ್ಲ ಅಂತ ತಿಂದು ಖಾಲಿ ಮಾಡುದ ಯಾವಾಗ? ಪ್ಲೇಟ್ ಪ್ಲೇಟ್ ಖಾಲಿ ಮಾಡುದ ಯಾವಾಗ? ಅದನ್ನ ಜಲ್ದಿ ತಿನ್ನ, ಹಾಸ್ಗೆ ಮಾಡಿಸಿ ಬರ್ತೀನಿ ನಾನು. ಏನ ಫ್ರೆಂಡ್ಸ್, ಇವಾಗ ಅನ್ವಿತನ ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾ ಇದೀನಿ. ಅವರು ಬಸ್ ಆಲ್ರೆಡಿ ಬಂದೇ ಬಿಟ್ಲು ನೋಡಿ, ಬರ್ತಾ ಇದ್ದಾಳೆ ಬಸ್ ಅಲ್ಲಿ ಬಂದೇ ಬಿಟ್ಲು. ಫ್ರೆಂಡ್ಸ್, ಇವಾಗ ಅನ್ವಿತನ ಸ್ಕೂಲಿಂದ ಕರ್ಕೊಂಡು ಬಂದು ಟ್ಯೂಷನ್ ಕಲ್ಸಕ್ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್ ಅನ್ನಂದಿತ. ಏನ್ ಬೇಕ? ಪಾವ್ ಬಜ್ಜಿ ಬೇಕ? ಬಾಜಿ ಎಲ್ಲೈತ್? ಖಾಲಿಯಾಗೈತ್ ಬಾಜಿ. ಸಾರ್ ಕೊಡುಂತಿ ಪಾವ್ ನೋಡಿ ಫ್ರೆಂಡ್ಸ್. ಅರವಿಂದ್ಗೆ ಪಾವ್ ಬಜ್ಜಿ ಬೇಕಂತ ಇವಾಗ ಅನ್ವಿತಾ ಟ್ಯೂಷನ್ ಹೋಗಿದ್ದಾಳೆ. ಇವಾಗ ತಾನೆ ಜಸ್ಟ್ ತಿಂದಿದ್ದಾರೆ ಇಬ್ರು ಪಾವ್. ಇವಾಗ ಮತ್ತೆ ಪಾವ್ ಬಜ್ಜಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಅನ್ವಿತ ಯಾರ್ ಸಲ ತಿಂದಾಳ? ನೀವ್ ಒಂದ ಸಲ ತಿಂದೀನಿ, ನೀನು ಯಾರ್ ಸಲ ತಿನ್ನವನು ಈಗ? ನೀ ಬರೇ ಒಂದ ಸಲ ತಿಂದಿ. ಒಂದ ಸಲ ಯಾಕ ತಿಂದಿ? ಮತ್ತ ನೀನು ಯಾರ್ ಸಲ ತಿನ್ಬೇಕಿಲ್ಲ? ಅನ್ವಿತ ಕೊಡ್ಲಿಲ್ಲ ನೀನು, ಅದಕ್ಕೆ ಒಬ್ಬಕ್ಕೆ ತಿಂದ್ಲು ಯಾರ್ ಸಲ? ಸುಳ್ಳು ಹೇಳ್ತಾಳ, ಆಮೇಲೆ ಕೊಡ್ತೇನೆ ಅಂತ ಹೇಳಿ. ನಮ್ದಿಬ್ಬರದು ಸೇಮ್ ಸೇಮ್ ಅರವಿಂದ್, ಇವತ್ತು ಡ್ರೆಸ್ ನೋಡ ಕಲರ್ ಸೇಮ್ ಸೇಮ್. ಟ್ವಿನ್ನಿಂಗ್ ಆಗಿವಿ ಇವತ್ತು ನಾನು ನೀನು ಅರವಿಂದ್, ಏನಾಗಿವಿ? ಟ್ವಿನ್ನಿಂಗ್ ನೋಡಿ ಫ್ರೆಂಡ್ಸ್, ಅರವಿಂದ್ ನಾನು ಇಬ್ರು ಇವತ್ತು ಟ್ವಿನ್ನಿಂಗ್ ಆಗಿದೀವಿ. ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದೆ ಅರವಿಂದ್. ಮ್ಯಾಚಿಂಗ್ ಆಗಿ ಹೌದಿಲ್ಲ? ಮಸ್ತ್ ಕಣ್ಣಕಂತೀವಿ ಇಲ್ಲಿ ಇಬ್ರು. ಡಿಸೈನ್ ಇದು ಕಲರ್ ನಂದು, ಮತ್ತ ನೀ ಹಾಕೊಂಡಿಯಲ್ಲ ಇದು ಟೀ ಶರ್ಟ್, ಇದ್ರದ್ದು ಕಲರ್ ಮತ್ತ ನಾ ಹಾಕೊಂಡಿನಲ್ಲ ಡ್ರೆಸ್, ಇದು ಎರಡು ಕಲರ್ ಸೇಮ್ ಅದಾವು. ಅದಕ್ಕ ಟ್ರೈನಿಂಗ್ ತೋರ್ಸೈತಲ್ಲ, ಎಷ್ಟ್ ಸಲ ತೋರಿಸ್ತಿ ಅವ್ರಿಗೂ ಫ್ರೆಂಡ್ಸ್ ಹಿಂಗ್ ನೋಡ್ ನೋಡ್ ಬೋರ್ ಆಗತ್ ನೋಡ್. ಆಮೇಲೆ ನೋಡೋದಿಲ್ಲ ಅವ್ರು ಬರ ಅವ್ರಿಗೂ ನೋಡ್ ನೋಡ್ ಬೋರ್ ಆಗತ್ತ ನಿಂದ ಟ್ರೇನ್ ನೋಡಿ ನೋಡಿ. ಏನ್ ಅರವಿಂದ್ ಬರೀ ಟ್ರೇನ್ ಆಡ್ತಾನ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ನೀವೇನೋ ಟ್ರೇನ್ ನೋಡ್ಬೇಕಂತೆ ಅರವಿಂದ್ ಟ್ರೇನ್ ನೋಡಿ, ಬೋರ್ ಆಗ್ಬೇಡಿ ಅರವಿಂದ್ ಟ್ರೇನ್ ನೋಡಿ.
ಅಂಟಿಸ್ತಾ ನೋಡಿ ಫ್ರೆಂಡ್ಸ್ ಅರವಿನ ನಡಿ ಸಾಕ್ ಚಾ ಮಾಡು ನೋಡಿ ಚಾ ಮಾಡ್ತೀನಿ ಬೇಕ ಬೇಡ ಪಾವ್ ಪಾವ್ ಜೊತೆ ಇವತ್ ಚಾ ಇವತ್ ನಿನಗ ಖುಷಿ ಎಂಜಾಯ್ ಓಡ್ತಾನೆ ಓಡ್ತಾನೆ ಈಗ ಚಾ ಅಂಗಡಿನೂ ಓಡ್ತಾನ ಚಾ ಅಂಗಡಿನೂ ಓಡಾಕುಂತ ನೋಡಿ ಫ್ರೆಂಡ್ಸ್ ಚಾ ಅಂದ್ರೆ ಇಷ್ಟ ಇವನಿಗೆ ನಾವು ನೋಡಿದ್ರೆ ಚಾನೇ ಮಾಡೋದಿಲ್ಲ ಓದಿಲ್ಲ ನೀನು ಚಾ ಚಾ ಬೇಕು ನಿನಗೆ ಇವತ್ತು ಪಾವ್ ಅಂದ್ರೆ ಪಾವ್ ಬಾಜಿ ಮಾಡಣ ಅಂತ ಹೇಳಿ ಇದು ಪಾವ್ ಬಾಜಿ ಮಾಡಣ ಅಂತ ಹೇಳಲ್ಲ ಮೊನ್ನೆ ಹೊರಗಡೆ ಹೋಗಿದ್ವಲ್ಲ ಫ್ರೆಂಡ್ಸ್ ಅವಾಗ ಪಾವ್ ಬಾಜಿ ತಗೊಂಡ್ ಬಂದಿದ್ವಿ ಹಂಗೆ ಎಕ್ಸ್ಟ್ರಾ ಪಾವ್ ತಗೊಂಡ್ ಬಂದಿದ್ವಿ ಅವು ಹಂಗೆ ಸ್ವಲ್ಪ ಎಕ್ಸ್ಟ್ರಾ ಇದಾವೆ ಫ್ರೆಂಡ್ಸ್ ಅದರ ಜೊತೆ ಇವತ್ತು ಚಾ ಮಾಡಣ ಅಂತ ಅನ್ಕೊಂಡಿದ್ದೆ ಅರವಿನ್ ಪಾವ್ ಬಾಜಿ ಕೇಳ್ದ ನಾನು ಇವತ್ತು ಚಾ ಮಾಡ್ತೀನಿ ಅಂತ ತಕ್ಷಣ ಓಡ್ತಾ ಇದ್ದಾನೆ ಅರವಿನ್ ನನಗೆ ಪಾವ್ ಅಂದ್ರೆ ಇಷ್ಟ ನಿನಗೆ ಪಾವ್ ಅಂದ್ರೆ ಇಷ್ಟ ಹ ನಂಗೆ ಪಪ್ಪಿ ಪಪ್ಪಿ ಕೊಡಪ್ಪ ಒಂದು ನನಗೆ ನೀ ಕೊಟ್ಟಿ ನಾನು ನಿನಗೆ ಇಲ್ಲಿ ಕೊಡ್ಲಿ ನಿನಗೂ ಅಲ್ಲಿ ಎಲ್ಲಿ ಕೊಡ್ಲಿ ನೋಡಿ ಫ್ರೆಂಡ್ಸ್ ಪಪ್ಪಿನು ಬಡ್ಡಿ ಸಮೇತ ಇಸ್ಕೊಂತ ಇದ್ದಾನೆ ನಾನು ಇಲ್ಲಿ ಕೊಟ್ಟಿದೀನಿ ನೀನು ಇಲ್ಲಿ ಕೊಡಿ ಕೊಡು ಅಂತ ಹೇಳ್ತಿದ್ದಾನೆ ನಡಿ ಚಾ ಮಾಡ್ಕೊಡ್ತೀನಿ ನೋಡಿ ನಿನಗ ಏನಾತ ಚಾತ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕದ ಅಂದ್ರ ಚಾ ಚಲೋ ಆಗ್ತೈತಿ ಬೇರೆ ಚಾ ಇವತ್ತ ಹಾಲಿಲ್ಲ ಇವತ್ತ ಫ್ರೆಂಡ್ಸ್ ಇವತ್ತು ಬ್ಲಾಕ್ ಟೀ ಕುಡಿತಾ ಇದೀವಿ ಎಲ್ಲಿ ಮನೆಯಲ್ಲಿ ಎಲ್ಲರಿಗೂ ಕೆಮ್ಮು ನೆಗಡಿ ಕಫ ಆದಾಗಿಂದ ಹಾಲು ತರೋದೇ ಬಿಟ್ಬಿಟ್ಟಿದೀವಿ ಅಂದ್ರೆ ಕೆಮ್ಮು ನೆಗಡಿ ಕಫ ಆದಾಗ ಹಾಲು ಕುಡಿಬಾರ್ದು ಅರವಿಂದ್ ನೋಡಿ ಫ್ರೆಂಡ್ಸ್ ನಾನು ಅಡಿಗೆ ಮಾಡೋ ಟೈಮ್ ಅಲ್ಲಿ ಇಲ್ಲಿ ನಿಂತ್ಕೊಂಡು ನಾ ಅಡಿಗೆ ಮಾಡೋದನ್ನ ನೋಡ್ತಾ ಇರ್ತಾನೆ ನೀನು ಕಲ್ಕೊಂತಿ ಶೋಣ ಅದಿಯಪ್ಪ ನೀನು ಕಲ್ಕೊಂಡ್ ನನಗ ಹೆಲ್ಪ್ ಮಾಡ್ತೀನಂತ ನಾ ಚಾ ಪುಡಿ ಹಾಕ್ತೀನಿ ಚಾ ಸಕ್ಕರೆ ಹಾಕ್ತೀನಿ ನೀ ನೀರ್ ಹಾಕ್ತಿ ಚಾಯಿಂದ ಪುಡಿ ಅಲ್ಲ ಅನ್ಬಾರ್ದು ಅದಕ್ಕ ಟೀ ಪೌಡರ್ ಚಾ ಪೌಡರ್ ಅನ್ಬೇಕು ಚಾ ಪುಡಿ ಅನ್ಬೇಕು ಚಾ ಪುಡಿ ಅರ ಅನ್ಬೇಕು ಟೀ ಪೌಡರ್ ಅರ ಅನ್ಬೇಕು ಏನ ಪೌಡರ್ ಆಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಇವತ್ತು ಚಾ ಕುಡಿಯೋಣ ಇವತ್ತು ಬ್ಲಾಕ್ ಟೀ ಮಾಡಿದೀನಿ ಫ್ರೆಂಡ್ಸ್ ಬ್ಲಾಕ್ ಟೀ ಇವತ್ತು ಏನು ಇದಕ್ಕೇನಂತಾರ ಅರವಿನ ಬ್ಲಾಕ್ ಟೀ ಹಾಲು ಹಾಕ್ಲಿಲ್ಲ ಅಂದ್ರೆ ಬ್ಲಾಕ್ ಟೀ ಏನ ಕೆಳ ಕುತ್ಕೋ ಸೂಪರ್ ಸೂಪರ್ ಕೆಳ ಕುತ್ಕೋ ಸಿಟ್ ಡೌನ್ ಬ್ಲಾಕ್ ಟೀ ಟಕ್ ಮಾಡ್ಲಿ ಚೇರ್ಸ್ ನೋಡಿ ಫ್ರೆಂಡ್ಸ್ ಅರವಿನ್ ಏನೋ ಹೇಳ್ತಿದ್ದಾನೆ ಹಿಂಗ್ ಟಕ್ ಟಕ್ ಮಾಡ್ಬೇಕಂತ ನೋಡಿ ಹಿಂಗ್ ಟಕ್ ಅಲ್ಲದ ಅರವಿನ್ ಚೇರ್ಸ್ ಅಂತ ಹಿಂಗಂತಾರ ಏನ ಚೇರ್ಸ್ ಹೊಡೆದ್ನಲ್ಲ ಹ್ಮ್
ಓಕೆ ಫ್ರೆಂಡ್ಸ್, ಇವಾಗ ರಾತ್ರಿ ಅಡುಗೆ ಮಾಡಬೇಕು. ರಾತ್ರಿ ಅಡುಗೆ ಮುದ್ದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಮಧ್ಯಾಹ್ನ ಮಾಡಿರೋ ಬೇಳೆ ಸಾಂಬಾರ್ ಇದೆ, ಮತ್ತೆ ಅನ್ನನೂ ಮಾಡಿದ್ದೀನಿ ಮಧ್ಯಾಹ್ನ. ಅನ್ನ ಕೂಡ ಇದೆ, ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಮುದ್ದೆ ಆಗುತ್ತೆ. ರಾಗಿ ಖಾಲಿ, ಇದು ರಾಗಿ ಹಿಟ್ಟು ಖಾಲಿ ಆಗಿದೆ ಫ್ರೆಂಡ್ಸ್. ಇವಾಗ ಹಿಟ್ಟು ಹಾಕ್ಸ್ಕೊಂಡು, ರಾಗಿ ಹಿಟ್ಟು ಹಾಕ್ಸ್ಕೊಂಡು ಬಂದು ಮುದ್ದೆ ಮಾಡಬೇಕು. ಟಿವಿ ನೋಡ್ತಾ ಇದ್ದೆ ಫ್ರೆಂಡ್ಸ್, ಅರವಿಂದ್ ಕೂಡ ಟಿವಿ ನೋಡ್ತಾ ಇದ್ದಾನೆ, ಪಾರು ಸೀರಿಯಲ್ ನೋಡ್ತಾ ಇದ್ವಿ. ಅನ್ವಿತ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಬರ್ತಾಳೆ ಟ್ಯೂಷನ್ ಇಂದ, ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ತುಂಬಾ ಲೆಂದಿ ಆಗುತ್ತೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.